ಚೆನ್ನಾಗಿದೆ. ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಮತ್ತು ಯಾರಿಗೆ ಜನ ಬಂದವರು ಕೂಡ ಭಾಳ ಚೆನ್ನಾಗಿದೆ ನೀರಿನಲ್ಲಿ ಆಟ ಆಡೋದಕ್ಕೆ. ನಾವು ನೋಡಿದ ಪೈಕಿ ಕರ್ನಾಟಕದ ಎಲ್ಲ ಜಲಪಾತಗಳಿಗಿಂತ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನೀರಿನಲ್ಲಿ ಆಟ ಆಡೋದಕ್ಕೆ ಇದೊಂದು ತುಂಬ ಸುಂದರವಾಗಿರ್ತಕ್ಕಂತಹ ಜಲಪಾತ. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಇಲ್ಲಿಗೆ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿಯರು ಇರ್ಬೋದು, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಇಲ್ಲಿ ಸ್ನಾನ ಮಾಡಿದ ನಂತರ ಬಟ್ಟೆ ಚೇಂಜ್ ಮಾಡೋದಕ್ಕೆ ಹಾಗೂ ಶೌಚಾಲಯದ ಒಂದು ವ್ಯವಸ್ಥೆ ಮಾಡಿಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಜಲಪಾತ ಅಂತ ಕರೆಯೋದಕ್ಕೆ ತಪ್ಪೇನಾಗಲಾರ್ದು. ಯಾಕೆಂದರೆ ಆಟ ಆಡೋದಕ್ಕೆ ಇಲ್ಲಿ ತುಂಬ ಚೆನ್ನಾಗಿದೆ, ಹಾಗಾಗಿ ಅದೊಂದು ಎರಡು ವ್ಯವಸ್ಥೆಗಳನ್ನು ತಾವು ಮಾಡಿಕೊಡ್ಬೇಕು. ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಜಲಪಾತ ಇದು ಮತ್ತು ಫಾಲ್ಸು. ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿದೆ ನೀರಿನಲ್ಲಿ ಆಟಾಡೋಕ್ಕೆ, ತುಂಬ ಎಂಜಾಯ್ ಮಾಡ್ತವೆ. ಇದೊಂದು ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ, ಎಲ್ಲರೂ ಇಲ್ಲಿ ಭೇಟಿ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಜೊತೆಗೆ ಇಲ್ಲೊಂದಿಷ್ಟು ಶೌಚಾಲಯ ಸಮಸ್ಯೆ ಇದೆ ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬಟ್ಟೆ ಬದಲಾವಣೆ ಮಾಡೋದಕ್ಕೆ ಒಂದು ಮನೆಯ ಅವಶ್ಯಕತೆ ಇರುತ್ತದೆ, ಅದೊಂದು ಒದಗಿಸಿಕೊಟ್ರೆ ಸ್ಥಳೀಯ ಶಾಸಕರು ಸಂಸದರು ಮತ್ತು ಸ್ಥಳೀಯ ಆಡಳಿತ ಪ್ರವಾಸೋದ್ಯಮದವರು ಈ ರೀತಿ ಅನುಕೂಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಇದೊಂದು ಅತ್ಯುತ್ತಮ ಫಾಲ್ಸ್ ಅಂತ ಹೇಳೋದಕ್ಕೆ ಬಯಸ್ತೇನೆ. ಬಚ್ಚೆ ಹುಷಾರಿಲ್ಲ, ಪಾಣಿ ಬಿಟ್ಟು
Thank you.